ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಕೆಲವೊಂದು ಮುಖ್ಯವಾದ ಮಾಹಿತಿಗಳನ್ನು ಕೂಡ ತಿಳಿಸ್ಕೊಡ್ತೇನೆ. ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ, ಅದನ್ನು ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲು ವಿದ್ಯಾರ್ಥಿಗಳಿಗೆ, ಇಲ್ಲಿ ವಿದ್ಯಾರ್ಥಿಗಳಿಗೆ ಮೇಜರಾಗಿ ದ್ವಿತೀಯ ಪಿಯುಸಿ ಪರೀಕ್ಷೆ ಕೂಡ ಮುಗಿಸಿದ್ದೀರಾ, ಇಲ್ಲಿ ಮೇಜರಾಗಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಇರುತ್ತೆ. ನಾವು ಸಿ ಇ ಟಿ ಬರಿಬೇಕಾ ಬೇಡವಾ, ಏನು ಕೋರ್ಸ್ನ ಚೂಸ್ ಮಾಡಬೇಕು ಅಂತ, ಅದಕ್ಕೋಸ್ಕರ ನೀವು ಮೊದಲು ಮೇಯ್ನಾಗಿ ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ, ಸಾಕಷ್ಟು ವಿದ್ಯಾರ್ಥಿಗಳು ಸಿ ಇ ಟಿ ಬರೀತಾರೆ, ಫೀಸು ಕೂಡ ಕಟ್ತಾರೆ, 1000 ರೂಪಾಯಿ ಖರ್ಚು ಮಾಡ್ಕೊಂಡು ಕೋರ್ಸು ಟ್ಯೂಷನ್ ಕೂಡ ಮಾಡ್ತಾರೆ, ಬಟ್ ಅವರು ಸಿ ಇ ಟಿ ಮುಖಾಂತರ ಹೋಗೋದಿಲ್ಲ. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ, ಸಿ ಇ ಟಿನ ಕೂಡ ಬರೀತಾರೆ, ಎಲ್ಲ ಕೂಡ ಮಾಡ್ತಾರೆ, ಬಟ್ ಮ್ಯಾನೇಜ್ಮೆಂಟ್ ಸೀಟ್ ಅಂಡರ್ ಹೋಗ್ತಾರೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಮೇಯ್ನಾಗಿ ಡಿಸಿಷನ್ನ ತಗೋಬೇಕಾಗುತ್ತೆ. ಇಲ್ಲಿ ಮೇಯ್ನಾಗಿ ನನ್ನ ಅನಿಸಿಕೆ, ವಿದ್ಯಾರ್ಥಿಗಳು ಮೇಯ್ನಾಗಿ ಡಿಸಿಷನ್ ಮಾಡ್ತಾವಳಿ, ಯಾವ ಕೋರ್ಸ್ಗೆ ಇಂಟ್ರೆಸ್ಟ್ ಇದೆ, ಯಾವ ಕೋರ್ಸ್ಗೆ ನಾನು ಹೋಗಬೇಕು ಅಂತ ಡಿಸಿಷನ್ ತೊಗೊಂಡ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ನಂತರ ವಿದ್ಯಾರ್ಥಿಗಳಿಗೆ ಎರಡನೇದಾಗಿ ಚೂಸ್ ಮಾಡೋದು. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕೋರ್ಸ್ನ ಚೂಸ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗು, ಮೆಡಿಕಲ್ ಆಗಿರ್ಬೋದು, ಫಾರ್ಮಸ್ ಸೈನ್ಸ್ ಕೋರ್ಸಸ್ ಆಗಿರ್ಬೋದು, ಬಿ ಎಸ್ ಸಿ ಕೋರ್ಸಸ್ ಆಗಿರ್ಬೋದು, ಆ ರೀತಿ ನೀವು ಕೋರ್ಸಸ್ಸನ್ನು ಕೂಡ ಚೂಸ್ ಮಾಡ್ತೀರಾ. ಅದನ್ನು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇರುತ್ತೆ, ಅದನ್ನು ಕೂಡ ರೈಟ್ ವೇಲಿ ವಿದ್ಯಾರ್ಥಿಗಳು ಚೂಸ್ನ ಮಾಡ್ತೀರಾ. ಬಟ್ ಇಲ್ಲಿ ವಿದ್ಯಾರ್ಥಿಗಳಿಗೆ ಬ್ರಾಂಚಸ್ ಮೇಲೆ ಕನ್ಫ್ಯೂಷನ್ ಇರುತ್ತೆ, ಸಾಕಷ್ಟು ಬ್ರಾಂಚಸ್ ಇರುತ್ತೆ, ಕೆಲವು ವಿದ್ಯಾರ್ಥಿಗಳು ಎಡ್ವಿ ಬೇರೆ ಬ್ರಾಂಚ್ಗೆ ಹೋಗ್ತೀರಾ. ಇಲ್ಲಿ ನಾನು ಮೇಯ್ನಾಗಿ ಫೋಕಸ್ ಮಾಡ್ತಿರೋದು, ಇಲ್ಲಿ ಪ್ರೆಸೆಂಟ್ ವಿದ್ಯಾರ್ಥಿಗಳು ಟ್ರೆಂಡಿಂಗ್ ಇರೋ ಬ್ರಾಂಚಸ್ನ ಕೂಡ ಚೂಸ್ ಮಾಡ್ಬೋದು, ಅಥವಾ ಇಲ್ಲಿ ಮೇಯ್ನಾಗಿ ತಮಗೆ ಯಾವುದು ಇಂಟ್ರೆಸ್ಟ್ ಇದೆ, ಯಾವ ಫೀಲ್ಡ್ ಮೇಲೆ ಇಂಟ್ರೆಸ್ಟ್ ಇದೆ, ಅದು ಸೂಕ್ತ ಅನಿಸುತ್ತೆ, ಅದರ ಅಂಡರ್ ಹೋದರೆ ನಿಮಗೆ ಸಾಕಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಲು ಇಷ್ಟಪಡ್ತೀನಿ ವಿದ್ಯಾರ್ಥಿಗಳೇ. ಇದನ್ನು ನೀವು ನೀಟಾಗಿ ನೆನಪಿನಲ್ಲಿಟ್ಕೊಳ್ಳಿ, ಯಾವುದು ಕೋರ್ಸ್ನ ಚೂಸ್ ಮಾಡ್ತೀರಾ, ಯಾವ ಬ್ರಾಂಚ್ನ ಚೂಸ್ ಮಾಡ್ತೀರಾ. ಇನ್ ಕೇಸ್ ಸಿ ಇ ಟಿ ಬರೆಯೋದೇ ಬೇಡ, ಸಾಕಷ್ಟು ವಿದ್ಯಾರ್ಥಿಗಳು ಸಿ ಇ ಟಿ ಬರೆದ್ರೂ ಕೂಡ ಬಿ ಎಸ್ ಸಿಗೆ ಅಡ್ಮಿಷನ್ ಆಗ್ತಾರೆ. ಈ ನಿಟ್ಟಿನಲ್ಲಿ ಈ ಗೊಂದಲ ವಿದ್ಯಾರ್ಥಿಗಳಿಗೆ ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳಲು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.